ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ನಮಸ್ಕಾರ ಹೇಳೋಕ್ಕೂ ನಮಗೆ ಯಾಕೋ ನೋವಾಗ್ತಾ ಇದೆ. ಸಾವುಗಳ ಮೇಲೆ ಸಾವು ನೋಡಿ, ಅದು ಗುರುಪ್ರಸಾದ್ ಅಂತಪ್ಪ ಡೈರೆಕ್ಟರು. ಕನಿಷ್ಠ 1 ಕೋಟಿ ಸಾಲ ತೀರ್ಸೋಕ್ಕಾಗ್ದಿರಾ? ಆ ಸಾಲ ಬಾಧೆಯಿಂದ ತನ್ನ ಕ್ರಿಯೇಟಿವಿಟಿಯನ್ನು, ತನ್ನ ಬಾಡಿಯನ್ನು ತಾನೇ ನಾಶ ಮಾಡಿಕೊಂಡಿರೋದು ನೋಡಿದಾಗ ಎತ್ತ ಸಾಗುತ್ತಿದೆ ಈ ಒಂದು ಸಮಾಜ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಗುರು ಸಹಾಯಕ್ಕೆ ಗುರುಪ್ರಸಾದ್, ಡೈರೆಕ್ಟರ್ ಗುರುಪ್ರಸಾದ್ ಹಾಗೂ ನಟ ಅದೊಬ್ಬ ಕಲಾವಿದ ಸಹಾಯಕ್ಕೆ ಐ ತಿಂಕ್ ಕೆಲವೇ ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಾಕಿದ್ದಾನೆ. ಅದರಲ್ಲಿ ಗುರುಪ್ರಸಾದ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾನೆ. ನನಗೆ 1 ಕೋಟಿ ಇದ್ರೆ ಈ ಕುಟುಂಬ ಬದುಕಂತದೆ, ಗುರುಪ್ರಸಾದ್ ಬದುಕಂತಾನೆ, ಆದ್ರೆ ಹಣೆ ಬರ ನೋಡು, ನನ್ನ ಹತ್ರ ದುಡ್ಡೇ ಇಲ್ಲ. ಈ ವರ್ಷನಲ್ಲಿ ಹೇಳ್ತಾರೆ ರಾಜಕಾರಣಿಗಳ ಹತ್ರ, ಯಾವನೋ ಒಬ್ಬನ ಹತ್ರ 33,000 ಕೋಟಿ, 33 ಲಕ್ಷ ಕೋಟಿ ಇದೆಯಂತೆ. ಇನ್ನೊಬ್ಬನ ಯಾವನ ಹತ್ರ 8 ಲಕ್ಷ ಕೋಟಿ ಇದೆಯಂತೆ. ಒಂದಷ್ಟು ಜನ ರಾಜಕಾರಣಿಗಳ ಹೆಸರನ್ನು ಕೂಡ ಗುರುಪ್ರಸಾದ್ ಮೆನ್ಷನ್ ಮಾಡ್ತಾನೆ. ಅಲ್ಲ ಕಣ್ರೋ, 1,000,000,000 ಕೋಟಿ ಇಟ್ಕೊಂಡಿದ್ದೀರಾ? ನಮ್ಮಂತವ್ರಿಗೆ 1 ಕೋಟಿ ಕೊಟ್ರೆ ಕುಟುಂಬ ಉಳಿತದೆ, ಒಬ್ಬ ಕಲಾವಿದ ಉಳಿತಾನೆ, ಏನು ದುಡ್ಡು ಅಷ್ಟೇ ಬೇಕಾ ಅಂತ ಹೇಳಿ ತನ್ನ ಕೊರಗನ ಹೇಳ್ಕೊಂತಾನೆ. ಮೋಸ್ಟ್ಲಿ ಗೊತ್ತಿತ್ತು ಅನ್ಸುತ್ತೆ, ಆ ಒಂದು ಕೋಟಿ ಆತನನ್ನ ಕೊನೆ ಮಾಡುತ್ತೆ ಅಂತ ಗುರುಗೆ ಗೊತ್ತಿತ್ತು. ಕನಿಷ್ಠ ನಾನಂತೂ ಆ ವಿಡಿಯೋ ನೋಡಿಲ್ಲ, ನಾನು ನೋಡಿದ್ರೆ ಖಂಡಿತವಾಗಿ ಗುರುನ ಉಳಿಸ್ತಾ ಇದ್ದೆ. ನೋಡಿದ್ರು ನೀನ್ ಮನುಷ್ಯ ಅನ್ರೋ, ಏಯ್ ಮನುಷ್ಯ, ಆ ವಿಡಿಯೋ ನೋಡಿದ್ರು ಯಾವನಾದ್ರೂ ಕಲಾವಿದನಾಗಿರ್ಬೋದು, ದೊಡ್ಡ ದೊಡ್ಡದಾಗಿ ಹೀರೋಗಳು ಅಂತ ಹೇಳ್ಕೊಂತೀರಾ, ಬಾಸು ಪುಟ್ಕೋಶಿ ಅಂತ 1 ಕೋಟಿ ಅವನಿಗ ಕನ್ಸೋಲ್ ಮಾಡಿ ದುಡ್ಡು ಕೊಟ್ಟು ಜೀವ ಉಳಿಸಕ್ಕಾಗಲ್ಲ? ಏನೋ ದರ್ಶನ್ ಒಬ್ಬನನ್ನ ಜೀವ, ಹೀರೋಗಳಾದ್ರೆ ನಾವು ಜೀವ, ಒಬ್ಬ ಡೈರೆಕ್ಟರ್ಗೆ ಜೀವ ಇಲ್ಲ, ಜಗ್ಗೇಶ್ ಅಂದ್ರೆ ಜೀವನ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಇನ್ನೊಂದು ವಿಚಾರ ಹೇಳ್ತೀನಿ, ಗುರು ಹೇಳಿದ್ದು ಗುರು ನೋವಲ್ಲ, ಈ ಸಮಾಜದ ನೋವನ್ನು ಹೇಳ್ತಾನೆ ಗುರು. ಸಾಯಕ್ ಮುಂಚೆ ನಮ್ಮ ಹತ್ರ ಮಾಹಿತಿ ಇದೆ, ಕರ್ನಾಟಕದಲ್ಲಿ ಬ್ಲಾಕ್ ಮನಿ ಮತ್ತೆ ಲೂಟಿ ಮಾಡಿರೋ ಒಂದು ದೊಡ್ಡ ಲಿಸ್ಟ್ ಇದೆ, ನೀವು ನಂಬಲ್ಲ ಸ್ನೇಹಿತರೆ. ಭಾರತದ 1 ಬಜೆಟ್ ಅಷ್ಟು ಒಬ್ಬ ಕರ್ನಾಟಕದಲ್ಲಿ ದುಡ್ಡು ಮಾಡ್ಕೊಳ ನಂಬ್ತೀರಾ ನೀವು? ಅಷ್ಟು ದೊಡ್ಡ ಲೂಟಿಕೋರ ಇದಾನೆ. ದ ಫಸ್ಟ್ ಪ್ಲೇಸ್ ಗೋಸ್ ಟು ಒಬ್ಬ ರಾಜಕಾರಣಿ. ಭಾರತದ ಬಜೆಟ್ ಎಷ್ಟು ಕೊಡಿದೀರಾ? 30 ಲಕ್ಷ ಕೋಟಿ. ಒಬ್ಬ ರಾಜಕಾರಣಿ ಹತ್ರ ಲೂಟಿ ಮಾಡಿರೋ ಹಣ 30 ಲಕ್ಷ ಕೋಟಿ. ಅವನೇ ಕರ್ನಾಟಕದ ನಂಬರ್ 1 ದರೋಡೆಕೋರ. ಕ್ಯಾನ್ ಯು ಬಿಲೀವ್ ದಿಸ್? ಒಬ್ಬ ಗುರುಪ್ರಸಾದ್ 1 ಕೋಟಿ ಸಾಲಕ್ಕೋಸ್ಕರ ನೇಣಕಂಡಿದ್ದಾನೆ, ಹೋಗಿ ಗುಜರಾತ್ಗೆ 1,000,000,000 ಕೋಟಿ ಮುಂಡಾ ಮೋಚಿ ಬ್ಯಾಂಕ್ಗಳನ್ನ ಲೂಟಿ ಮಾಡಿ ವಿದೇಶಕ್ಕೆ ಹಾರಿ ಮಜ್ಜಾ ಮಾಡ್ತಾ ಇರೋ ಎಷ್ಟೋ ಜನ ಇದಾರೆ. ಅಲ್ಲಿಂದ ಹೇಳ್ತಾರೆ ಜೈ ಶ್ರೀರಾಮ್ ಅಂತ. ಇದಾ ನಮ್ಮ ದೇಶದ ಹಣೆಬರ? ಇದಾ ನಮ್ಮ ದೇಶದ ಹಣೆಬರ? ಇದು ಗುರುವಿನ ಕೂಗಲ್ಲ, ಸಮಾಜದ ಕೂಗು. ಗುರು ಸತ್ತೋದ, ಗುರುಪ್ರಸಾದ್ ಸತ್ತೋದ. ಏ ಜಗ್ಗೇಶ್ ಏನ್ ಹೇಳಿದ ನೀನು? ಗುರು ಅಕ್ರಮ ಸಂಬಂಧ ಮಾಡ್ಕೊಂಡಿದ್ದ, ನಿನ್ನ ನಾಳೆಗೆ ಹೆಂಗ ಓದ್ದಲ್ಲಿ? ಏಯ್ ಹೇಳ ನಿನ್ ಬಗ್ಗೆ, ಏಯ್ ಎಸ್ಗೆ ತಿನ್ನ ಜಗ್ಗೇಶ್ ಹೇಳ ನಿನ್ ಬಗ್ಗೆ, ಏಯ್ ಇಟ್ಟಾಡಿಸ್ಬಿಡ್ತಾರೆ ನಿನ್ ಬಗ್ಗೆ ಮಾತಾಡಿದ್ರೆ, ನಿನ್ನ ಬಗ್ಗೆ ಮಾತಾಡ ಇಟ್ಟಾಡಿಸ್ಬಿಡ್ತಾರಲ್ಲಿ. ಗುರುಪ್ರಸಾದ್ ಮಡ್ಕೊಂಡಿದ್ದ, ನಿನ್ನ ನಾಳೆಗೆ ಹೆಂಗ ಬಂತು ನಿನ್ಗೆ? ನಿನ್ ನಾಳೆಗೆ ಹೆಂಗ್ ಬಂತು? ನೀನೇನೇನ್ ಮಾಡ್ತಾ ಇದ್ದ ಹೇಳ ನಾನು? ಏಯ್ ಅಶೋಕನ್ಗೆ ಏನ್ ಸಪ್ಲೈ ಮಾಡ್ತಾ ಇದ್ದ ಹೇಳ ನಿನ್ಗೆ? ಮಗನ ಎಚ್ಚರವಾಗಿರೋ. ಏನ ನೀನಲ್ಲಿ ಬಿಜೆಪಿ ಬಿಟ್ರೆ ಡಾನನ ನೀನು? ಒಕ್ಕಲಿಗೆ ಆಗ್ಬಿಟ್ರೆ ನಾನು ಒಕ್ಕಲಿಗನೆ? ಒಬ್ಬ ಸಾವಿನ ಮನುಷ್ಯನ ಬಗ್ಗೆ ವಿಕೃತವಾಗಿ ಮಾತಾಡ್ತೀಯಲ್ಲ, ನೀನೇನು ಪವಿತ್ರವಾಗಿದ್ಯಾನ ನೀನು? ಏಯ್ ಮುಟ್ಟಿನ ಬಗ್ಗೆ ಮಾತಾಡ್ತೀಯಾ? ಹೆಣ್ಮಕ್ಳು ಮುಟ್ಟಿನ ಬಗ್ಗೆ ಮಾತಾಡ್ತೀಯಾ? ನೀನೇನು ಪವಿತ್ರ ನೀನಲ್ಲಿ? ಏನು ನೀನು ಒಕ್ಕಲಿಗನ ಆಗ್ಬಿಟ್ರೆ, ನೀನು ಕಾಮಿಡಿ ಆಗ್ಬಿಟ್ರೆ ಆಗ್ಬಿಟ್ರೆ? ಗುರುಪ್ರಸಾದ್ ಮಡ್ಕೊಂಡಿದ್ದ, ನೀನಾದ್ರೂ ಮಡ್ಕೊಂಡಿಲ್ವಾ? ತೋರ್ಸ್ಲೇನು ನಿನ್ಗೆ? ತೋರ್ಸ್ಲ? ಏಯ್ ಅವ್ನು ನಿನ್ ತೊಣ್ಣು ಪಾರ್ಟ್ನರ್ ಅವರಲ್ಲ, ತೊಣ್ಣು ಪಾರ್ಟ್ನರ್ ಇಡಿಯಟ್. ಯಾವನ ಬಂದ್ ಮೈಕ್ ಇಡ್ತಾನೆ, ಯಾವನ ಬಂದ್ ಕ್ಯಾಮ್ರಾ ಇಡ್ತಾನೆ? ನಿನಗೊಂದು ಕಿತ್ತೋಗಿರೋ ಇಮೇಜ್ ಇದೆ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿಂದ ನೀನ್ ಯಾವ ಇಲ್ಲ, ನೀನ್ ಪವಿತ್ರನಾ? ನೀವ್ ಯಾವ ಹೆಣ್ಮಕ್ಳಿಗೂ
ಮುಟ್ಟು ಮುಟ್ಟು ಯಾವಾಗ ಐತೆ ಅಂತ ಯಾರು ಕೇಳಿಲ್ವಾ? ಸೆಕ್ಸ್ ಬಗ್ಗೆ ಮಾತಾಡಿಲ್ಲ ನೀನು? ಯಾರಾದ್ರೂ ಮಾತಾಡಿಲ್ವ ನೀನು? ಏ ಲೈನ್ ಲೆವೆಲ್ ನಿಲ್ಸ್ತೀನಿ, ನಿನ್ ಯೋಗ್ಯತೆ ಅಲಿಬೇಕಂದ್ರೆ ಟ್ಯಾಂಕ್ ನೋಡ್. ಯಾವ್ದು ರೇಪ್ ಕೇಸ್ ಆಗಿಲ್ಲ ಅಂದ್ರೆ ನಿನ್ ನಡೆ ಬರ ಚೆನ್ನಾಗೈತೆ. ಫೋನ್ ಮಾಡು ಡಿ ಕೆ ಶಿವಕುಮಾರ್ಗೆ, ಬಚಾವ್ ಮಾಡು ಅಂತ. ಇಡಿಯಟ್ ತಗೊಂಬಂದು ಸಾವಿನ ಬಗ್ಗೆ ಮಾತಾಡ್ತೀರ ನೀನು? ಏಯ್ ಸಾವಿನ ಬಗ್ಗೆ ಮಾತಾಡ್ತೀಯ? ಬಾರ ನಿಂಗ್ ತಾಕತ್ತಿದ್ರೆ ನಿನ್ನ ಯೋಗ್ಯತೆನ ಇಂಚಿಂಚವ್ರೆ ಹಾಕ್ಬಿಡ್ತೀನಿ. ನೀನ್ ಯಾರ್ಯಾರಿಗೆ ಏನೇನ್ ಸಪ್ಲೈ ಮಾಡ್ತಾ ಇದ್ಯಾ ಇಂಡಸ್ಟ್ರಿಲಿ, ನೀನ್ ಏನ್ ಕಲ್ಬಾಯ್ ಬಾಳ್ತಾ ಇದ್ಯಾ? ಎಮ್ ಎಲ್ ಎ ಗೆದ್ಬಿಟ್ಟು ನಿನ್ನ ನಿನ್ನ ಆತ್ಮನ ಆ ಗೆದ್ದಿರೋ ಓಟನ್ನ ತಗೊಂಡಕ್ ಬಿಜೆಪಿಗೆ ಮಾಡ್ಕೊಂಡಲ್ಲ. ಯಾವ ಸೀಮೆ ದೇವ್ರವ ನೀನು? ಹಿಂದೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕೊಂಡು ಕಲ್ಬಾಯ್ ಬಾಳ್ತಾ ನೀನು? ಗುರುಪ್ರಸಾದ್ ಮಡ್ಕೊಂಡಿದ್ದ, ನೀನ್ ಯಾರು ಮಡ್ಕೊಂಡಿಲ್ಬೇಡಲ್ಲ. ನಿನ್ನ ಯೋಗ್ಯತೆ ಬೆಂಕಿ ಹಾಕ ಹೇಳ್ಕೊಡಕ್ಕೆ ಒಕ್ಕಲಿಗ ನೀನು ಇಡಿಯಟ್. ಸಾವನ್ನ ಇಷ್ಟು ವಿಕೃತ ಮಾಡ್ಬೋದ ನೀನು? ಲೈ ನೀನು ಅವನು ಅಶೋಕ ಇಂಡಸ್ಟ್ರಿನಲ್ಲಿ ರಾಜಕೀಯ ಮಾಡ್ಕೊಂಡು ಏನೇನ್ ಬಾಳ್ ಬಾಳ್ತಾ ಇದ್ರ ಲೈ ನನಗೆಲ್ಲ ಗೊತ್ತಲ್ಲ. ಮಗನ ನೀನೇನು ಮೇಲಿಂದ ಒದ್ರಿದ್ಯಾ ನೀನು? ಏ ಇವನ್ ಯಾವನ ನೀನೇನ ಮೇಲಿಂದ ಉದ್ರಿದ್ಯಾನಾ? ಇನ್ ತುಂಬಾ ಪವಿತ್ರ ಜಗ್ಗೇಶ್. ಯಾವ ಹೆಣ್ಮಕ್ಳಿಗೂ ಮುಟ್ಟಿನ ಬಗ್ಗೆ, ಪೀರಿಯಡ್ಸ್ ಬಗ್ಗೆ, ಸೆಕ್ಸ್ ಬಗ್ಗೆ, ಪ್ಯಾಂಟ್ ಇಂದ ಕೆಳಗ್ ಬಗ್ಗೆ, ಫೈವ್ ಸ್ಟಾರ್ ಹೋಟೆಲ್ ಜಿಪ್ ಪಿಕ್ಚರ್ ಬಗ್ಗೆ ನಿನಗೇನು ಅನುಭವನೇ ಇಲ್ಲ? ನೀನ್ ತುಂಬಾ ಪವಿತ್ರನಾ? ನೀನ್ ಯಾರು ಲಿವ್ ಇನ್ ರಿಲೇಷನ್ಶಿಪ್ ಇಲ್ಲ, ನಿನ್ಗೆ ಯಾವ್ದು ಅಕ್ರಮ ಸಂಬಂಧ ಇಲ್ಲ, ನೀನ್ ತುಂಬಾ ಪವಿತ್ರ ಅಲ್ಲ? ತೋರಿಸ್ಲಿನಲ್ಲಿ ತೋರಿಸ್ಬೇಕೇನ ನಿನ್ಗೆ? ಮಗನ ಎಚ್ಚರವಾಗಿರೋ, ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರವಾಗಿರಲಿ. ನೀನೇನೋ ಒಬ್ಬ ಹಾಸ್ಯ ನಟ ಆಗ್ಬಿಟ್ರೆ ನೀನೇನ್ ಹೀರೋನೇನೋ? ನೀನು ಒಬ್ಬರು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನ್ ಯಾವನಲ್ಲಿ ನೀನ್ ಯಾವನ? ಗುರು ಬಂದು ಡಿಫೆಂಡ್ ಮಾಡ್ಕೊಂತಾನ? ಗುರು ಪ್ರಸಾದ್ ಆತ್ಮ ಬಂದು ಡಿಫೆಂಡ್ ಮಾಡ್ಕೊಂತ ನಿನ್ಗೆ? ನಿನ್ ಬಾಯಿ ಏಯ್ ಆ ನಾಲ್ಗೆ ಬಿದ್ದೋಗ್ಬಾರ್ದ ನಿನ್ಗೆ? ಆ ನಾಲ್ಗೇನಾದ್ರು ಹೊಡಿಬೇಕು ನಿನ್ಗೆ. ಓಡ ಕೊಡ ಕಂಪ್ಲೇಂಟ್ ಅಂದ್ಮೇಲೆ ನಿನ್ ತಾಕತ್ತಿದ್ರೆ ಎಚ್ಚರವಾಗಿರಲಿ. ನಿನ್ನ ಬಾಳನ್ನು ಬಿಚ್ಚಿಟ್ಬಿಡ್ತೀನಿ. ಮನೇಲಿ ಹೋಗಿ ನಿನ್ ಮಕ್ಕಳ ಬುದ್ಧಿ ಹೇಳು. ನಿನ್ನ ಮಕ್ಕಳೇ ಹೇಳಿದ ಮತ್ ಕೇಳಲ್ಲ, ಹಿಂದೂ ಹಿಂದೂ ಅಂತೆ. ಏ ಮಗನಿಗೆ ಮಾಡ್ಕೊಂಡ್ರೋ ಕ್ರಿಶ್ಚಿಯನ್ಸ್ ಅಲ್ವೇನ? ಒಕ್ಕಲಿಗ ನೀನು ಹಿಂದೂ ಯಾಕೆ ಕ್ರಿಶ್ಚಿಯನ್ಸ್ ಮಾಡ್ಕೊಂಡೆ? ಯಾಕೆ ಮಗ ಹೇಳಿದ ಮತ್ ಕೇಳಲ್ವಾ? ನಿನ್ ಮಗನ ಹೇಳಿದ ಮತ್ ಕೇಳಲ್ಲ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾನಲ್ಲ. ನಿನ್ನ ಏನ ಬಿಜೆಪಿ ಬಿಟ್ರೆ ಏನ ನಿನ್ ದಾನನಲ್ಲಿ ದಾನ ದಾನನ ನೀನು? ನೀನ್ ಯಾವನಲ್ಲಿ ಗುರುಪ್ರಸಾದ್ ಕ್ಯಾರೆಕ್ಟರ್ ಬಗ್ಗೆ ಮಾಡಕ್ ನೀನ್ ಯಾವನಲ್ಲಿ ನೀನ್ ಯಾವನ ಯಾವನ ನೀನ? ಎಚ್ಚರವಾಗಿರಲಿ ಏ ಜಗ್ಗೇಶ್, ಎಚ್ಚರವಾಗಿರೋ. ರಾಜ್ಯಸಭಾ ಮೆಂಬರ್ ಮಾಡವ್ರೆ ಆ ಮೂರು ಬಿಟ್ಟವ್ರು, ಅವ್ರಿಗೆ ಯಾವ್ದೆಲ್ಲ ಪೂಜೆ ಮಾಡ್ಬೇಕು? ನೀನ್ ನೀನ್ ಯಾವ ಸೀಮೆ ಇಂಟೆಲೆಕ್ಚುಯಲ್ ಬಾಯ್ ಬಿಟ್ರೆ ಹೊಲ್ಸು. ಒಬ್ಬೊಬ್ಬ ಹೆಣ್ಮಗಳು ಹೇಳ್ತಾರೆ ನಿನ್ ಬಾಳ ಬಾಳು, ನಿನ್ ಮಕ್ಕಳೇ ಹೇಳಿ ಮತ್ ಕೇಳಲ್ವಲ್ಲ. ಯಾರ ಕ್ರಿಶ್ಚಿಯನ್ಸ್ ಅಂತಾನೆ ನಿನ್ ಸೊಸೆ? ಯಾವ ಹಿಂದೂ ತಾನ ಇದು? ಕ್ರಿಶ್ಚಿಯನ್ಸ್ ಹಿಂದೂ ತಾನ ನಿಂದು? ನಿನ್ನ ಏನಾದ್ರು ಮಾತಾಡು ಗುರು ಬಗ್ಗೆ ನಿನಗೈತೆ. ನೀನ್ ಮಾಡ್ರ ಬಾಳನ್ನ ಬಿಚ್ಚಿಟ್ಬಿಡ್ತೀನಿ. ಅಶೋಕನ್ ಕಕ್ಕಮ್ಮ, ಅಶೋಕನ್ಗೆ ನಿನ್ನ ನಾ ಇಬ್ರು ಇಂಟರ್ವ್ಯೂ ಮಾಡ್ತೀನಿ. ನಾ ನಿಮ್ಮಿಬ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ನಾನ್ ಕೇಳೋ ಪ್ರಶ್ನೆಗೆ ನೀವಿಬ್ರು ಉತ್ತರ ಕೊಟ್ರೆ ಆವಾಗ ಒಪ್ಕೊಂತೀನಿ ನಿಮ್ಮಿಬ್ಬರನ್ನ. ಲೈ ಲಿಸ್ಟ್ ಅವ್ರೆ ಹೆಣ್ಮಕ್ಳು ಲೈನ್ ಅಲ್ಲಿ ನಿಲ್ಸಿದ್ರೆ ಪರಾಪರ ಅಗ್ರಹ ಸೇರ್ಕೊಂಡ್ಬಿಡ್ತೀಯ. ಎಚ್ಚರವಾಗಿರಲಿ. ಏ ಜಗ್ಗೇಶ್, ನಿನಗೆ ಲೈಫ್ ಕೊಟ್ಟ ಇವನ್ ಬಗ್ಗೆ ಮಾತಾಡ್ತೀಯ? ಗುರುಪ್ರಸಾದ್ ಬಗ್ಗೆ ಕೆರ್ತಾನ ಅವನ್ಗೆ? ನಿನಗೆಲ್ಲಿ ಕೆರೆಯಲ್ವಾ? ನೀನ್ ಎಲ್ಲಿ ಕೆರ್ಕೊಡಲ್ವಾ? ಮುಖ ನೋಡ್ಕೊ ನಿಂದು. ಯಾವ ಸಿನಿಮಾ ಇರೋ ನೀನು? ಒಳ್ಳೆ ವಿಲನ್ ತರ ಇದೆಯಾ? ರಣಧೀರ ಫಿಲಂ ಅಲ್ಲಿ ಕುಡಿಯೋ ಟೀ ಇರ್ಲಿಲ್ಲ ನಿನ್ಗೆ. ಇವತ್ತು ಅವನು ಅವನ ಅಶೋಕ್ ಅಂತ ಸೇರ್ಕೊಂಡು ಬಾಳ್ ಬಾಳ್ ಬಾರ್ಕೊಂಡು ನೀವು ಹಣ ಮಾಡ್ಕೊಂಡು ನಿನಗೆ ಬೈಕ್ ಇಟ್ರೆ ಬೈಕ್ ಬಂದ ಮಾತಾಡ್ತೀನಿ ನೀನು. ನೀನ್ ಯಾವನಲ್ಲಿ ಅದನ್ನ ಹೋಗ್ಕೊಡ ಕಂಪ್ಲೇಂಟ್. ನಾನು ಎಫ್ ಐ ಆರ್ ಕೋರ್ಟ್ ಜೈಲ್ ಎಲ್ಲ ನೋಡಿದ್ದೀನಿ. ಎಚ್ಚರವಾಗಿರೋ ಎಚ್ಚರವಾಗಿರೋ.
ಸತ್ತಿರೋ ಬಗ್ಗೆ ಮಾತಾಡಿದ್ರೆ ನಾನು ವಕಲ ತಗ್ತೀನಿ ಎಂಬಲ್ಲ. ಇಡ ನನ್ನ ನಾಥ್ಕೆ, ನೀನೊಬ್ಬ ಒಕ್ಕಲಿಗ, ನೀನೊಬ್ಬ ರಾಜ್ಯಸಭಾ ಮೆಂಬರ್. ಅವನಿಗೆ ಅವನಿಗೆ ಹಾಕಬೇಕು, ಅವನು ಅಶೋಕನಿಗೆ ಯಾವ್ದ್ರಲ್ಲಿ ಹಾಕ್ಬೇಕು ಗೊತ್ತಿಲ್ಲ ಅವನಿಗೆ. ಏಯ್ ಅಶೋಕ, ಇಂಥವನ್ನ ಮಾಡಿದ್ರೆ ಇಂಥವನ್ನ ಎಂ ಬಿ ಮಾಡೋದು ಎಚ್ಚರವಾಗಿರೋ, ಎಚ್ಚರವಾಗಿರೋ. ಗುರು ಬಗ್ಗೆ ಮಾತಾಡಿದ್ರೆ ಸರಿ ಇರೋ.